ಪ್ರಜ್ವಲ್ ಪ್ರಕರಣದಲ್ಲಿ ಪವರ್ ಟಿವಿ ಮೆಗಾ ಫಾಲೋ ಅಪ್ ಸುದ್ದಿಗಳನ್ನು ಕೊಡ್ತಾ ಇದೆ. ಮೇ 31ಕ್ಕೆ ಬೆಂಗಳೂರಿಗೆ ಬರ್ತಿದ್ದಾನೆ ಕಾಮಾಂಧ ಪ್ರಜ್ವಲ್. 33 ದಿನಗಳ ಬಳಿಕ 26ನೇ ತಾರೀಕು ಕಾಣೆಯಾಗಿದ್ದ ಪ್ರಜ್ವಲ್ ಮೇ 31ಕ್ಕೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾನೆ. ನಾಳೆ ಮಧ್ಯಾಹ್ನ ಹೊರಟು ಶುಕ್ರವಾರ ಬರ್ತಾನಂತೆ ಪ್ರಜ್ವಲ್. ಈಗಾಗಲೇ ಫ್ಲೈಟ್ ಟಿಕೆಟ್ ಅನ್ನು ಕೂಡ ಪ್ರಜ್ವಲ್ ಬುಕ್ ಮಾಡಿಕೊಂಡಿದ್ದಾನೆ. ಗುರುವಾರ ಮಧ್ಯಾಹ್ನ 12:05 ವಿಮಾನ ಹೊರಡುತ್ತೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ. ತಡರಾತ್ರಿ 12:30 ಲ್ಯಾಂಡ್ ಆಗುತ್ತೆ. ಲ್ಯಾಂಡ್ ಆದ್ಮೇಲೆ ಅವನು ಮನೆಗೆ ಹೋಗಕ್ಕೆ ಬಿಡಲ್ಲ, ಅಲ್ಲೇ ಲಾಕ್ ಮಾಡ್ತಾರೆ, ಏರ್ಪೋರ್ಟ್ನಲ್ಲೇ ಲಾಕ್ ಮಾಡೋದಕ್ಕೆ ಸಿದ್ಧತೆ ಇರುತ್ತೆ. ಕಾಮಾಂಧ ಬರ್ತಾನೆ ಅಂತಲೇ SIT ಬಹಳ ದಿನಗಳಿಂದ ಏರ್ಪೋರ್ಟ್ನ Terminal 2 ಕಾಯ್ತಿದ್ದಾರೆ. ಅವ್ರು ಯಾವಾಗ ಬರ್ತಾನೆ, ಬರ್ತಾ ಇದ್ದಂಗೆ ಅಲ್ಲೇ ಲಾಕ್ ಮಾಡ್ಕೋತಾರೆ. ಶುಕ್ರವಾರ ಬೆಳಗ್ಗೆ 10 ವಿಚಾರಣೆಗೆ ಬರ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾನೆ, ವಿಡಿಯೋ ಹೇಳಿಕೆ. ಆದರೆ ಅವನ ಲಾಕ್ ಮಾಡಿದ್ರೆ ಆ ಕ್ಷಣವೇ ಅವನನ್ನು SIT ವಶಕ್ಕೆ ಪಡ್ಕೊಳ್ಳುತ್ತೆ. ಆದರೆ ಸದ್ಯ ವಿಡಿಯೋ ಹೇಳಿಕೆಯಲ್ಲಿ I am coming ಅಂತ ಪೆನ್ಡ್ರೈವ್ ಪ್ರಜ್ವಲ್ ಹೇಳಿದ್ದಾನೆ. ಆದರೆ ಬರ್ತಾನ ಅಲ್ಲ, ಇದು ಮತ್ತೊಮ್ಮೆ ನಮ್ಮನ್ನು ಮೂರ್ಖರನ್ನಾಗಿ ಮಾಡುವ ಮತ್ತೊಂದು ಪ್ರಯತ್ನನ. SIT ಅಧಿಕಾರಿಗಳಂತೂ ಏರ್ಪೋರ್ಟ್ನಲ್ಲೇ ಕಾದು ಕುಳಿತಿದ್ದಾರೆ. ನೋಡಿ, ಮ್ಯೂನಿಟ್ನಿಂದ 12:05 ಮಧ್ಯಾಹ್ನ 12:05 ಹೊರಡುತ್ತೆ ಪ್ಯಾಸೆಂಜರ್ ಪ್ರಜ್ವಲ್ ರೇವಣ್ಣ ಅಡಲ್ಟ್. ಬಂದು ಇಳಿಯೋದು 12:30 ಬೆಂಗಳೂರಿನಲ್ಲಿ, ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮಧ್ಯರಾತ್ರಿಯ 12:30 ಪ್ರಜ್ವಲ್ ರೇವಣ್ಣನವರ ಆಗಮನ ಆಗುತ್ತೆ. ಪ್ರಜ್ವಲ್ ರೇವಣ್ಣ ಅವರನ್ನು ಬಹಳ ಪ್ರೀತಿಯಿಂದ ಬರಮಾಡ್ಕೊಳ್ಳೋದಕ್ಕೆ SIT ಅಧಿಕಾರಿಗಳು ಅಲ್ಲೇ ಹೋಗ್ತಾರೆ. ಆದರೆ ಈ ಫ್ಲೈಟಲ್ಲಿ ಬರ್ತಾನ, ಇದೇ ಫ್ಲೈಟಲ್ಲ ಬರೋದು, ನಾಳೆ ಮಧ್ಯರಾತ್ರಿ ಬರ್ತಾನೆ. ಈ ಫ್ಲೈಟ್ ಟಿಕೆಟ್ಗಳನ್ನು ನೋಡಿದ್ರೆ, ಬುಕ್ ಆಗಿರೋದನ್ನೆಲ್ಲ ನೋಡಿದ್ರೆ ನಾಳೆ ಮಧ್ಯರಾತ್ರಿ ಬರಬೇಕು. ಆದರೆ ಪ್ಯಾಸೆಂಜರ್ ಡೀಟೇಲ್ಸ್ನಲ್ಲಿ ಫೋನ್ ನಂಬರೇ ಇಲ್ಲ, ಪ್ಯಾಸೆಂಜರ್ ಡೀಟೇಲ್ಸ್ನಲ್ಲಿ email ID ಇಲ್ಲ, ಫೋನ್ ನಂಬರು email ID ಇಲ್ಲ, 2 cabin bag 2 check-in bag ಅಂತ ಉಲ್ಲೇಖ ಮಾಡಿದ್ದಾರೆ. ಒಟ್ಟು 4 ಬ್ಯಾಗೇಜು. ಜರ್ಮನಿಯ ಮ್ಯೂನಿಕ್ನಿಂದ ಪ್ರಜ್ವಲ್ ಬರ್ತಾನೆ, email ID ಮತ್ತು ಫೋನ್ ನಂಬರ್ ಇಲ್ಲ. ಮ್ಯೂನಿಕ್ನಿಂದ 12:05 ವಿಮಾನ ಹೊರಡುತ್ತೆ, ಇಲ್ಲಿ ಮಧ್ಯರಾತ್ರಿ 12:30 ಬೆಂಗಳೂರಿಗೆ ಬರುತ್ತೆ. ಲುಫ್ತಾನ್ಸಾ ಏರ್ಲೈನ್ಸ್ ಮುಖಾಂತರ ಬೆಂಗಳೂರಿಗೆ ಬರ್ತಾ ಇರೋದು. ಆದರೆ ಯಾಕೆ email ID ಇಲ್ಲ, ಫೋನ್ ನಂಬರ್ ಇಲ್ಲ? ವಿದೌಟ್ email ID ವಿದೌಟ್ ಫೋನ್ ನಂಬರ್ ಒಂದು ಟಿಕೆಟ್ ಬುಕ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಗೊತ್ತಿದೆ ನಿಮಗೆ, ಆನ್ಲೈನಲ್ಲೂ ಬುಕ್ ಮಾಡೋಕ್ಕಾಗಲ್ಲ, ಅನೇನಾದ್ರೂ ಏರ್ಪೋರ್ಟ್ಗೆ ಹೋಗಿ ಬುಕ್ ಮಾಡ್ಕೋತೀನಿ ಅಂತಂದರೆ ಸದ್ಯದ ಪರಿಸ್ಥಿತಿನಲ್ಲಿ ಅದು ಕೂಡ ಅಸಾಧ್ಯನೇ. ಯಾರೋ ಮಾಡಿಕೊಟ್ಟಿರಬಹುದಾ ಗೊತ್ತಿಲ್ಲ, ಮಾಡಿಕೊಟ್ಟಿರುವ ಸಾಧ್ಯತೆಗಳೂ ಇದೆ. ಯಾಕಂದರೆ ಯಾರು ಬೇಕಾದರೂ, ಎಲ್ಲಿಂದ ಬೇಕಾದರೂ, ಯಾರಿಗೆ ಬೇಕಾದರೂ ಟಿಕೆಟ್ ಬುಕ್ ಮಾಡಿಕೊಡಬಹುದು. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಬುಕ್ ಆಗಿರುವಂಥ ಟಿಕೆಟ್ ಸೆಲ್ಫ್ ಬುಕ್ಡ್ ಟಿಕೆಟ್ ಅಲ್ಲ, ಯಾವುದೋ ಒಂದು ಕಡೆಯಿಂದ ಬುಕ್ ಮಾಡಿಸಿರುವಂಥ ಟಿಕೆಟ್. ಅದರಲ್ಲಿ email ID ಫೋನ್ ನಂಬರ್ ಯಾವುದು ಕೂಡ ಶೋ ಆಗ್ತಿಲ್ಲ. ರೂಪೇಶ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ರೂಪೇಶ್, ಒಂದು ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ, ಈ ರೀತಿಯ ಹಲವು ಫ್ಲೈಟ್ ಟಿಕೆಟ್ಗಳು ಕೂಡ ಈ ಹಿಂದೆಯೂ ಬುಕ್ ಆಗಿದ್ವು, ಅದರಲ್ಲೆಲ್ಲ ಬರಲಿಲ್ಲ ಪ್ರಜ್ವಲ್ ರೇವಣ್ಣ. ಈ ಫ್ಲೈಟ್ ಟಿಕೆಟ್ ಮುಖಾಂತರ ಬರೋದು ಹೌದಾ? ಬರ್ತೀನಿ ಅಂತಂದರೆ ಹೇಗೆ SIT ಸಿದ್ಧತೆ? 10 ಬರ್ತೀನಿ, ನಾನು ಇವಾಗ ಮನೆಗೆ ಹೋಗ್ತೀನಿ, ಮಲ್ಕೋತೀನಿ ಮನೆಗೆ ಹೋಗಿ ಅಂತೆಲ್ಲ ಅಂದರೆ ಕೇಳ್ತಾರಾ ರೂಪೇಶ್? ಓಕೆ ರೂಪೇಶ್, ನಾನು ಮತ್ತೆ ಮಾತಾಡಿಸ್ತೀನಿ. ಸಾಮಾನ್ಯವಾಗಿ ಅದು ಸಾಧ್ಯ ಇಲ್ಲ. 12:30 ಬಂದು ನಾನು ಅಪ್ಪನ ನೋಡ್ಕೊಂಬರ್ತೀನಿ, ಹಾಸನಕ್ಕೆ ಹೋಗಿ ಬರ್ತೀನಿ, ಬೆಂಗಳೂರಿನ ಬಸವನಗುಡಿಯ ನಿವಾಸಕ್ಕೆ ಹೋಗಿ ಬರ್ತೀನಿ ಅಂತೆಲ್ಲ ಬಿಡಲ್ಲ. SIT ಅಧಿಕಾರಿಗಳು ಇವರು ಬರೋದನ್ನೇ ಕಾಯ್ತಿದ್ದಾರೆ. ಎನಿ ಏರ್ಪೋರ್ಟ್ ಇನ್ ಇಂಡಿಯಾ, ಬೆಂಗಳೂರೇ ಆಗಬೇಕು ಅಂತಿಲ್ಲ. ಭಾರತದ ಯಾವುದೇ ಏರ್ಪೋರ್ಟಲ್ಲಿ ಪ್ರಜ್ವಲ್ ರೇವಣ್ಣ ಲ್ಯಾಂಡ್ ಆದರೂ ಕೂಡ ಅವರನ್ನು ಆ ಕ್ಷಣಕ್ಕೆ, ಆ ಮೊಮೆಂಟೇ ಅವರನ್ನು ಅಲ್ಲಿ ಲಾಕ್ ಮಾಡಿಕೊಂಡು SIT ಇನ್ಫಾರ್ಮೇಷನ್ ಕೊಡ್ತಾರೆ. SIT ಹೋಗಿ ಕರ್ಕೊಂಬರೋದ ಅಥವಾ ಅಲ್ಲಿಂದಲೇ ಅವರು ತಂದು ಬಿಡೋದ, ಒಟ್ಟು ಟೋಟಲಾಗಿ ಅವರನ್ನು ಪೊಲೀಸರೇ ನೋಡ್ಕೋತಾರೆ, ಪೊಲೀಸರೇ ಕರ್ಕೊಂಬರ್ತಾರೆ. ನೋಡಿ, ಪಾಸ್ಪೋರ್ಟು, ಇನ್ನೊಂದು ಕಡೆ ಬುಕ್ ಆಗಿರುವಂಥ ಟಿಕೆಟು ಎಲ್ಲವನ್ನು ಗಮನಿಸ್ತಾ ಇದ್ದರೆ ಸದ್ಯಕ್ಕೆ ಒಂದಿಷ್ಟು ಡೀಟೇಲ್ಸ್ಗಳು ಲಭ್ಯ ಆಗ್ತದೆ. ಆದರೆ ಮೊಬೈಲ್ ನಂಬರು, email ID ಯಾವುದುಗಳು ಇಲ್ಲ. ಇದು ಪಾಸ್ಪೋರ್ಟ್ನ ಪ್ರತಿ ನೋಡಿ, ಗಮನಿಸ್ತಾ ಇದ್ದೀರಲ್ಲ. ಪ್ರಜ್ವಲ್ ರೇವಣ್ಣ, ರೇವಣ್ಣ ಸರ್ನೇಮ್, ಗಿವನ್ ನೇಮ್ ಪ್ರಜ್ವಲ್. 2024 November 30th ಕೂಡ ಇವನ ಪಾಸ್ಪೋರ್ಟ್ ವ್ಯಾಲಿಡಿಟಿ ಇದೆ. ಫೈಲ್ ನಂಬರು ಆರ್ಡಿನರಿ PPT MEA ಆಫೀಸ್, ಆತ ಟ್ರಾವೆಲ್ ಮಾಡಿರೋದು, ಕಳೆದ ಬಾರಿ ಮಾಡಿದ್ನಲ್ಲ ಅದು. ರಾಜತಾಂತ್ರಿಕ ಪಾಸ್ಪೋರ್ಟ್ನ ಎಕ್ಸ್ಪೈರಿ ಡೇಟ್ ಅವನಿಗಿರೋದು ಸದ್ಯದ ಪ್ರಕಾರ November 30th. ಸೊ ಅವನು ಅಷ್ಟೊಳಗಡೆ ಬರಬೇಕು. ಈಗ ಪಾಸ್ಪೋರ್ಟ್ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಭಯದಲ್ಲೇ, ಒಂದು ವೇಳೆ ಕ್ಯಾನ್ಸಲ್ ಆಗಿಬಿಟ್ರೆ ಅಲ್ಲೇ ಉಳ್ಕೊಂಬಿಡ್ಬೇಕು, ಆ್ಯಂಡ್ ಚಾರ್ಜಸ್ ಜಾಸ್ತಿ ಆಗುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೋಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಬಂದರೆ ಬರಬೇಕು ಪ್ರಜ್ವಲ್ ರೇವಣ್ಣ. ಆದರೆ
ಸದ್ಯದ ಲೆಕ್ಕಾಚಾರದಲ್ಲಿ ಈ ಬಾರಿ ಪ್ರಜ್ವಲ್ ರೇವಣ್ಣ ಬಂದೇ ಬರ್ತಾರೆ ಅಂತ ಹೇಳಲಾಗ್ತಿದೆ. ರೂಪೇಶ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ನಾನಾಗಲೇ ಕೇಳ್ತಾ ಇದ್ದೆ, ಪ್ರಜ್ವಲ್ ರೇವಣ್ಣ ಈ ರೀತಿಯ ಹಲವು ಟಿಕೆಟ್ಗಳನ್ನು ಬುಕ್ ಮಾಡಿದರು, ಯಾವುದರಲ್ಲೂ ಬರಲಿಲ್ಲ ಆಸಾಮಿ. ಈ ಬಾರಿ ಟಿಕೆಟಲ್ಲಿ ಬರ್ತಾರಾ? ಬಂದರು ನಾನು ಮಧ್ಯರಾತ್ರಿ ಮನೆಗೆ ಹೋಗ್ಬಿಡ್ತೀನಿ 12:30 ಬೆಂಗಳೂರಿಗೆ ಬಂದಮೇಲೆ ಅಂತಂದರೆ SIT ಬಿಡ್ತಾರಾ? SIT ಲಾಕ್ ಮಾಡ್ಕೊಳ್ಳೋಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ? ಬೆಳಿಗ್ಗೆ 10 ಗಂಟೆಗೆ ಬಂದು ನಾನು SIT ಮುಂದೆ ಹಾಜರಾಗ್ತೀನಿ ಅನ್ನುವಂಥದ್ದು. ಈ ಪ್ರಜ್ವಲ್ ರೇವಣ್ಣ ಅವರು ಏನು ಭಾರತಕ್ಕೆ ಬರ್ತಾರೆ ಅಂತೇಳಿ ಟಿಕೆಟ್ ಮಾಡ್ಕೊಂಡಿದ್ದಾರೆ, ಸ್ವತಃ ಅವರೇ ಕನ್ಫರ್ಮ್ ಮಾಡಿದ್ದಾರೆ May 31ಕ್ಕೆ ನಾನು ಬರ್ತೀನಿ ಅಂತೇಳಿ. May 31ರ ಮಧ್ಯರಾತ್ರಿ ಅವರು ಭಾರತಕ್ಕೆ ಆಗಮಿಸ್ತಾರೆ. ಅದು ಕೂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೂಲಕವಾಗಿ, ಈ ಲುಫ್ಥಾನ್ಸಾ ಏರ್ಲೈನ್ಸ್ ಮೂಲಕವಾಗಿ ಭಾರತಕ್ಕೆ ಬರ್ತಾರೆ ಅನ್ನೋದು ಮಾಹಿತಿ. SIT ನಂಬಿರೋದು ಯಾಕಂತೇಳಿದ್ರೆ ಒಂದಿಷ್ಟು ಗ್ರೌಂಡ್ಗಳಿದೆ, ಹಿಂದೆ ಅವರು ಸ್ವತಃ ಕನ್ಫರ್ಮ್ ಮಾಡಿರಲಿಲ್ಲ. ಹೀಗಾಗಿ ಒಂದು ಕಡೆ ಸ್ವತಃ ಪ್ರಜ್ವಲ್ ರೇವಣ್ಣ ಅವರೇ ಕನ್ಫರ್ಮ್ ಮಾಡಿದ್ದಾರೆ ನಾನು ಬರ್ತಾ ಇದ್ದೀನಿ ಅಂತೇಳಿ, ಎರಡು ಅವರ May 31ಕ್ಕೆ ಅವರ ಪಾಸ್ಪೋರ್ಟ್ ಅವಧಿ ಕೂಡ ಮುಕ್ತಾಯ ಆಗ್ತಾ ಇದೆ. ಹೀಗಾಗಿ ಅವರು ಬಂದಿಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲ, ಅವರ ಮ್ಯೂನಿಚಲ್ಲೇ ಅವ್ರನ್ನ ಬಂಧನ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪಾಸ್ಪೋರ್ಟ್ ಇಲ್ಲೇ ಒಂದು ದೇಶದಲ್ಲಿ ವಾಸ ಮಾಡುವ ಹಾಗಿಲ್ಲ, ಅವರು ವ್ಯಾಲಿಡ್ ಪಾಸ್ಪೋರ್ಟ್ ಇರಲೇಬೇಕಾಗತ್ತೆ. ಹೀಗಾಗಿ ಆ ರೀತಿಯಾಗಿರ್ತಕ್ಕಂಥ ಆತಂಕ ಕೂಡ ಅವರಿಗಿದೆ. ಎರಡನೇದು ಕುಟುಂಬ ಮೂಲಗಳು ಕೂಡ ಕನ್ಫರ್ಮ್ ಮಾಡ್ತಾ ಇದ್ದಾವೆ ಅವತ್ತೇ ಅವರು ಬರ್ಬೋದು ಅಂತೇಳಿ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರು May 31ಕ್ಕೆ ಬರ್ತಾರೆ ಅಂತೇಳಿ ಕುಟುಂಬದ ಮೂಲಗಳು ಕನ್ಫರ್ಮ್ ಮಾಡ್ತಾ ಇದೆ. SIT ಕೂಡ ಬಲವಾಗಿ ನಂಬಿದೆ, ಯಾಕಂತೇಳಿ ಟಿಕೆಟ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಹೆಸರಲ್ಲೇ ಟಿಕೆಟ್ ಇದೆ, ಫೋನ್ ನಂಬರ್ ಇಮೇಲ್ ಇಲ್ಲದೇ ಇರ್ಬೋದು. ಹೀಗಾಗಿ ಆ ರೀತಿಯಾಗಿರ್ತಕ್ಕಂಥ ಟಿಕೆಟ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಪ್ರಜ್ವಲ್ ರೇವಣ್ಣ ಅವರು ತೋರಿಸ್ಕೊಟ್ಟಿದ್ದಾರೆ. ಹೀಗಾಗಿ ಅವರು ಭಾರತಕ್ಕೆ ಬರ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಹೀಗಾಗಿ ಈ ಗೃಹ ಸಚಿವರು ಕೂಡ ಅವ್ರು ಹೇಳ್ತಾರೆ ಅರೆಸ್ಟ್ ವಾರಂಟ್ ಇದೆ, ಹೀಗಾಗಿ ಯಾವುದೇ ಒಬ್ಬ ಆರೋಪಿ ಇರ್ಬೋದು. ಹೀಗಾಗಿ ಇಷ್ಟು ದಿನಗಳ ಕಾಲ, ಯಾಕಂತ ಹೇಳಿದ್ರೆ ಅವರ ನಿರೀಕ್ಷೆ ಯಾವತ್ತು FIR ದಾಖಲಾಗುತ್ತೆ ಅವತ್ತಿಂದಲೇ ಅವ್ರ ನಿರೀಕ್ಷೆಯಲ್ಲಿ SIT ಇತ್ತು. ಹೀಗಾಗಿ ಅವ್ರ ಮನೆಗೆ ಹೋಗ್ತೀನಿ, ರೆಸ್ಟ್ ಮಾಡ್ತೀನಿ, ದೇವೇಗೌಡರ ಆಶೀರ್ವಾದ ಪಡ್ಕೊಳ್ತೀವಿ, ಯಾವುದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ. ಅವರು ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಬಂದ ತಕ್ಷಣವಾಗಿ ಅವ್ರನ್ನ ವಶಕ್ಕೆ ಪಡ್ಕೊಳ್ತಾರೆ, ವಶಕ್ಕೆ ಪಡ್ಕೊಂಡು SIT ಕಚೇರಿಗೆ ತರ್ತಾರೆ. ಈಗಾಗಲೇ ಅವರಿಗೆ ಒಂದಿಷ್ಟು ಕ್ವಶನೇರ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅವ್ರು ಯಾವ ರೀತಿ ಬೇಕಾದ್ರೂ ಉಲ್ಟಾ ಹೊಡಿಬೋದು. ಯಾಕಂತ ಹೇಳಿದ್ರೆ ಯಾವುದೇ ಆರೋಪಿ ಅದು ಕೂಡ ಪ್ರಜ್ವಲ್ ರೇವಣ್ಣ ಅಂತ ಪ್ರಜ್ವಲ್ ರೇವಣ್ಣ ನಾನೇ ಮಾಡಿದ್ರೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಒಪ್ಕೊಳ್ಳೋದು ಇಲ್ಲ. ಹೀಗಾಗಿ ಈಗಾಗಲೇ ವಿಡಿಯೋದಲ್ಲಿ ಒಂದು ಟೀಸರ್ ಅನ್ನು ಬಿಟ್ಟಿದ್ದಾರೆ, ನಾನು ಮಾನಸಿಕವಾಗಿ ನೊಂದಿದ್ದೀನಿ ಅಂತೇಳಿ. ಹೀಗಾಗಿ ಅವರು ಒಪ್ಕೊಳ್ಳೋ ಸಾಧ್ಯತೆ ಕಡಿಮೆ ಇರುತ್ತೆ.